objective of BCom education is job market employment opportunities. So therefore, this we call it as underlying asset. Job market we call as underlying asset, and BCom education is the BCom education we call it as an underlying security. ಅಥವಾ ನೀವೇನಂತ ಕರಿತೀವಿ ಒಂದು ಐ ಟಿ ಸಿನ ಒಂದು ಅಂಡರ್ಲೈಂಗ್ ಸೆಕ್ಯೂರಿಟಿ ಅಂತ ಕರಿಬೋದು, ಅಥವಾ ಕಾಲ್ ಆಪ್ಷನ್ ಪುಟ್ ಆಪ್ಷನ್ ಅಂತ ಇರುತ್ತೆ. ಅಲ್ಲಿಗೆ ಬಂದ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಇಲ್ಲಿ ಏನಪ್ಪ ಆಗಿದೆ ಅಂತಂದರೆ, ವಾಟ್ ಈಸ್ ಡಿರೈವೇಟಿವ್ ಅಂದರೆ ದೇರ್ ವಿಲ್ ಬಿ ಅಂಡರ್ಲೈಂಗ್ ಅಸೆಟ್, ದಿಸ್ ಅಸೆಟ್ಸ್ ವ್ಯಾಲ್ಯೂ ಇಸ್ ಬೀನ್ ಡಿಪೆಂಡೆಡ್ ಅಪಾನ್ ಸಮಥಿಂಗ್ ಎಲ್ಸ್. ಸೊ ದೇರ್ ಫಾರ್ ಸೆಕ್ಯೂರಿಟೀಸ್ ಹೂಸ್ ವ್ಯಾಲ್ಯೂ ಇಸ್ ಡಿರೈವ್ಡ್ ಫ್ರಮ್ ಅನದರ್ ಸೆಕ್ಯೂರಿಟಿ. ಇವೆರಡನ್ನು ನೀವು ಎರಡು ಸೆಕ್ಯೂರಿಟಿ, ಬಿಕಾಮ್ ಎಜುಕೇಷನ್ ಮತ್ತು ಜಾಬ್ ಮಾರ್ಕೆಟ್ನ ಎರಡು ಸೆಕ್ಯೂರಿಟಿ ಅಂತ ತಿಳ್ಕೊಂಡ್ರೆ, ಬಿಕಾಮ್ ಎಜುಕೇಷನ್ಗೆ ಯಾಕೆ ಬೇಡಿಕೆ ಜಾಸ್ತಿ ಇದೆ ಅಂದರೆ, ಜಾಬ್ ಮಾರ್ಕೆಟಲ್ಲಿ ಬಿಕಾಮ್ ಅವ್ರನ್ನ ಚೆನ್ನಾಗಿ ತಗೋತಾ ಇದ್ದಾರೆ, ಬಿಕಾಮ್ ಅವ್ರಿಗೆ ಚೆನ್ನಾಗಿರ್ತಕ್ಕಂಥ ಕೆಲಸಗಳು ಸಿಗ್ತಾ ಇದೆ. ಆದ್ದರಿಂದ ಬಿಕಾಮ್ ಎಜುಕೇಷನ್, ಬಿಕಾಮ್ ಬೇಡಿಕೆ ಜಾಸ್ತಿ ಇದೆ. ಅದೇ ಜಾಬ್ ಮಾರ್ಕೆಟಲ್ಲಿ ಬಿಕಾಮ್ ಸರಿಯಾಗಿ ತಗೊಳ್ಳಲಿಲ್ಲ, ಬಿಕಾಮ್ ಎಜುಕೇಷನ್ಗೆ ಜಾಬ್ ಮಾರ್ಕೆಟಲ್ಲಿ ಬಿಕಾಮ್ ಅವ್ರನ್ನ ತಗೊಳ್ತಾ ಇಲ್ಲ ಅಂದರೆ ಏನಾಗುತ್ತೆ, ಬಿಕಾಮ್ ಎಜುಕೇಷನ್ನ ಬೇಡಿಕೆ ಕಮ್ಮಿ ಆಗೋಗ್ಬಿಡುತ್ತೆ. ಸೊ ದೇರ್ಫೋರ್ ದಿಸ್ ಈಸ್ ಆನ್ ಎಕ್ಸಾಂಪಲ್ ಫಾರ್ a derivative, and in this derivatives we'll have futures options, and this we is widely known as FNO market. FNO market anta karitara adana, futures and options market anta. Next class alli naven madana, we'll try understanding FNO market, what are futures. Futures alli thumba sumar vidhanagalide, currency futures anta karitavi, index futures anta karitare, anantaralli stock futures anta karitare. Idra bagge ella naavu inna hechige ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಸೊ ಥ್ಯಾಂಕ್ ಯು ವೆರಿ ಮಚ್.